ಕನ್ನಡ ಕಿರುತೆರೆಯ ಜನಪ್ರಿಯ ಕಾರ್ಯಕ್ರಮ ಕನ್ನಡದ ಕೋಟ್ಯಾಧಿಪತಿಯ ಸಾರಥ್ಯ ಮತ್ತೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಹೆಗಲಿಗೆ ಬಂದಿದೆ. ಇದು 4ನೇ ಸೀಸನ್ ಆಗಿದ್ದು ಈ ಹಿಂದಿನ 2 ಸೀಸನ್ ಅಪ್ಪು ಅವರೇ ನಿರೂಪಿಸಿ ಜನ ಮೆಚ್ಚುಗೆಯನ್ನ ಪಡೆದಿದ್ದರು. ಆದರೆ 3ನೇ ಸೀಸನ್ನಲ್ಲಿ ಮಾತ್ರ ಈ ಹೊಣೆಯನ್ನ ವೀಕೆಂಡ್ ವಿತ್ ರಮೇಶ್ ಖ್ಯಾತಿಯ ನಟ ರಮೇಶ್ ಅರವಿಂದ್ ವಹಿಸಿಕೊಂಡಿದ್ದರು. ಇದೀಗ 4ನೇ ಆವೃತ್ತಿಯಲ್ಲಿ ಮತ್ತೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ನಾಯಕತ್ವವಿದ್ದು ಇಲ್ಲಿ ಅವರ ನಿರೂಪಣೆಯ ಮೋಡಿ ಮತ್ತೆ ಮುಂದುವರಿಯಲಿದೆ. ಆವೃತ್ತಿಯಲ್ಲಿ ಮತ್ತೆ ಪುನೀತ್ ರವರ ನಾಯಕತ್ವದ ನಿರೂಪಣೆಯಲ್ಲೇ ಮೂಡಿಬರುತ್ತಿರುವ ಕನ್ನಡದ ಕೋಟ್ಯಾಧಿಪತಿ ಕಾರ್ಯಕ್ರಮ ಇನ್ನೇನು ಕೆಲವೇ ದಿನಗಳಲ್ಲಿ ಪ್ರಾರಂಭಗೊಳ್ಳಲಿದೆ ಎನ್ನುವ ಮಾಹಿತಿಯು ಇದೀಗ ಹೊರಬಿದ್ದಿದೆ. ಹಿಂದಿಯಲ್ಲಿ ಬಾಲಿವುಡ್ ಬಿಗ್ ಬಿ ಅಮಿತಾಬ್ ಬಚ್ಚನ್ ನಡೆಸಿಕೊಡುವ ಕೆಬಿಸಿ ಅತ್ಯಂತ ಹೆಚ್ಚು ಜನರು ವೀಕ್ಷಿಸುವ ಕಾರ್ಯಕ್ರಮವಾಗಿದ್ದು ಕನ್ನಡದಲ್ಲಿ ಇದನ್ನ ಪುನೀತ್ ರಾಜ್ಕುಮಾರ್ ಅವರೇ ನಡೆಸಿದರೆ ಉತ್ತಮವಾಗಿರುತ್ತದೆ. ಅವರ ನಿರೂಪಣೆ ಮತ್ತು ಸರಳತೆಗೆ ಹೆಚ್ಚು TRP ದೊರಕುತ್ತಿದ್ದು ಅಪ್ಪು ಬಿಟ್ಟರೆ ಈ ಕಾರ್ಯಕ್ರಮ ಬೇರಾರು ನಡೆಸಬಾರದು ಎನ್ನುವುದು ಪುನೀತ್ ಅಭಿಮಾನಿಗಳ ಮಾತು. ಹಾಯ್ ನಮಸ್ತೆ, ನನ್ನ ಹೆಸರು ಸುನಿಲ್ ನಾಯಕ್ ಅಪ್ಪು ಅಂತ. ಸ್ಯಾಂಡಲ್ವುಡ್ ಮಿಸ್ಟರ್ ಪರ್ಫೆಕ್ಟ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಮತ್ತೆ ಕಿರುತೆರೆ ಬರ್ತಾ ಇದ್ದಾರೆ. ಅದೇ ಕನ್ನಡದ ಕೋಟ್ಯಾಧಿಪತಿ. ಫಸ್ಟು ಸೆಕೆಂಡ್ ಸೀಸನಲ್ಲಿ ಅವರೇ ಇದ್ದರು, 3ನೇ ಸೀಸನಲ್ಲಿ ಮತ್ತೆ ಚೇಂಜ್ ಆದರು. ಮತ್ತೆ ತಿರ್ಗಾ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಕನ್ನಡ ಕೋಟ್ಯಾಧಿಪತಿಯ ಕಾರ್ಯಕ್ರಮ ನಡೆಸ್ಕೊಂಡು ನಮ್ಮ ಅಪ್ಪು ಫ್ಯಾನ್ಸ್ಗೆ ಒಂದು ಹಬ್ಬದ ಊಟ ಥರ. ಆ ಕಾರ್ಯಕ್ರಮ ನೋಡಲು ಮನೆ ಮಂದಿ ಎಲ್ಲ ಒಂದು ಫ್ಯಾಮಿಲಿಯವರು ಎಲ್ಲ ಒಂಥರ ಖುಷಿಯಾಗಿದ್ದಾರೆ ಪೂರ್ತಿ. ಯಾವ ಥರ ಅಂದರೆ ಒಂದೇನೋ ಒಂದು ಕನ್ನಡ ಕೋಟ್ಯಾಧಿಪತಿ ಅಂತ ಕಾರ್ಯಕ್ರಮ ಅಂದ್ರೇ ಒಂದು ವಿಶೇಷ. ಅಲ್ಲಿ ಮನೋರಂಜನೆ ಇರುತ್ತೆ, ಜ್ಞಾನವೂ ಇರುತ್ತೆ. ಕಾರ್ಯಕ್ರಮ ಒಂಥರ ಯಶಸ್ವಿ ಆಗಲಿ ಅಂತ ಪವರ್ ಸ್ಟಾರ್ ಅಪ್ಪು ಫ್ಯಾನ್ಸ್ ಕಡೆಯಿಂದ ಆಲ್ ದ ಬೆಸ್ಟ್ ಪುನೀತ್ ರಾಜ್ಕುಮಾರ್. ಸದ್ಯ ಚಿತ್ರರಂಗದಲ್ಲಿ ತುಂಬಾನೇ ಬ್ಯುಸಿ ಇರುವ ಪುನೀತ್ ರಾಜ್ಕುಮಾರ್ ಆ ಬ್ಯುಸಿಯ ನಡುವೆಯೂ ಕಿರುತೆರೆಯತ್ತ ಚಿತ್ತ ಹರಿಸಿರುವುದು ಅವರ ಅಭಿಮಾನಿಗಳಿಗೆ ಹೇಳತೀರದ ಸಂತೋಷ ನೀಡಿದೆ. ಅಪ್ಪು ಮತ್ತೆ ಮನೆ ಮನೆಗೆ ಬರಲಿ, ಕನ್ನಡದಲ್ಲಿ ಮತ್ತೆ ಅನೇಕ ಟ್ಯಾಲೆಂಟ್ಗಳನ್ನ ಹುಡುಕಲಿ, ಅವರನ್ನು ಕನ್ನಡದ ಕೋಟ್ಯಾಧಿಪತಿಗೆ ತರಲಿ, ಕನ್ನಡದ ಕೋಟ್ಯಾಧಿಪತಿಗಳಾಗಿ ಕನ್ನಡದ ಮಂದಿ ಮೆರೆಯಲಿ ಎನ್ನುವುದು ನಮ್ಮ ಆಶಯ. ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಅದ್ವಿತಿ ಶೆಟ್ಟಿ. ಎಗ್ಗದೆ ಸ್ಟುಡಿಯೋ ಅನ್ನೋ ಯೂಟ್ಯೂಬ್ ಚಾನೆಲ್ ಇದೆ, ಅದನ್ನು ನೀವೆಲ್ಲರೂ ಹೋಗಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.